ಸಮುದ್ರ ಹೊಳಿ ದಡದಾಗಿರೋ ರಾಯರ ಸನ್ನಿಧಿಗೆ ಇವತ್ತು ಭಕ್ತರ ಮಹಾಪೂರ ಹರಿದು ಬಂದಿತ್ತು ನೋಡ್ರಿ. ಗುರು ರಾಘವೇಂದ್ರರ ವರ್ಧಂತಿ ಉತ್ಸವ ಜೋರಾಗಿ ನಡೀತು. ಇವತ್ತಿನ ಕಾರ್ಯಕ್ರಮಕ್ಕ ರಾಜ್ಯಸಭಾ ಮೆಂಬರ್ ಆಗಿರೋ ಉದ್ಯಮಿ ರಾಜೀವ್ ಚಂದ್ರಶೇಖರ್ ಮುಖ್ಯ ಅತಿಥಿಯಾಗಿದ್ರು. ಹೆಲಿಕಾಪ್ಟರ್ನಾಗ ಮಂತ್ರಾಲಯಕ್ಕೆ ಬಂದ ರಾಜೀವ್ ಚಂದ್ರಶೇಖರ್ ಅವರಿಗೆ ಮಠದ ವತಿಯಿಂದ ಅದ್ಧೂರಿ ಸ್ವಾಗತ ಸಿಕ್ತು. ಮೊದಲಿಗೆ ಗ್ರಾಮ ದೇವತೆ ಮಂಚಾಲಮ್ಮನ ದರ್ಶನ ಪಡೆದ ಅವರು ಆಮ್ಯಾಲ ರಾಯರ ಮೂಲ ವೃಂದಾವನದ ದರ್ಶನ ಪಡೆದು ಪೂಜಾ ಸಲ್ಲಿಸಿದ್ರು. ನಂತರ ಶ್ರೀಮಠದಾಗ ನಡೆದ ನಾದಹಾರ ಕಾರ್ಯಕ್ರಮದಾಗ ರಾಜೀವ್ ಚಂದ್ರಶೇಖರ್ ಭಾಗಿಯಾಗಿದ್ರು. ಮಂತ್ರಾಲಯದಾಗ ಹೈಟೆಕ್ ಗುರುಕುಲ ಕಟ್ಸಾಕ ಮುಂದಾಗಿರೋ ಇವ್ರಿಗೆ ಸುಯತೀಂದ್ರ ಸ್ವಾಮೀಜಿ ಸನ್ಮಾನ ಮಾಡಿದ್ರು. ಸಾಮ್ರಾಟ್ ವಿದ್ಯಾ ಪೋಷಕ ಅಂತ ಗೌರವ ಪ್ರಶಸ್ತಿ ಕೊಟ್ರು. ರಾಜೀವ್ ಚಂದ್ರಶೇಖರ್ ಅವರ ವಿದ್ಯಾ ಪ್ರೇಮವನ್ನು ಪರಿಗಣಿಸಿ ಮತ್ತು ನಮ್ಮ ವಿದ್ಯಾಪೀಠದ ಜೀರ್ಣೋದ್ಧಾರಕ್ಕಾಗಿ ಹೊಸ ಕ್ಯಾಂಪಸ್ನ ನವೀಕರಣಕ್ಕಾಗಿ ಅವರು ಮಾಡತಕ್ಕಂತಹ ದಾನವನ್ನು ಪರಿಗಣಿಸಿ ಅವರು ಸಾಮ್ರಾಟ್ ವಿದ್ಯಾ ಪೋಷಕ ಎನ್ನುವ ಪ್ರಶಸ್ತಿಯೊಂದಿಗೆ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ಇನ್ನ ಗುರುಭಕ್ತಿ ಉತ್ಸವದ ಸಲುವಾಗಿ ಮೂಲ ವೃಂದಾವನಕ್ಕ ಅಭಿಷೇಕ ನಡೀತು. ಭಕ್ತರ 15 ಕೆಜಿ ಬಂಗಾರದ ಕವಚ ಅರ್ಪಿಸಿದ್ರ. ಇನ್ನು ಗುರುಕುಲ ಕಟ್ಸಾಕ ರಾಜೀವ್ ಚಂದ್ರಶೇಖರ್ ಭೂಮಿ ಪೂಜಾ ಮಾಡಿದ್ರ. ಗೋಶಾಲೆ ಹತ್ರ ಇರೋ 80 ಎಕರೆ ಜಾಗದಾಗ ಹೈಟೆಕ್ ಸಂಸ್ಕೃತ ವೇದಶಾಲೆ 1 ವರ್ಷದಾಗ ಸಜ್ಜಾಗ್ತೈತಿ. ರಾಜೀವ್ ಚಂದ್ರಶೇಖರ್ ಅವರು ಇದಕ್ಕ 5 ಕೋಟಿ ರೂಪಾಯಿ ನೀಡ್ಯಾರ. ರಾಜೀವ್ ಚಂದ್ರಶೇಖರ್ ಅವರು ಬಂದಿದ್ದಾರೆ. ಅವರಿಗೆ ಮಠ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಪ್ರವಾಹಕ್ಕೆ ಈಡಾದಾಗ ತುತ್ತಾದಾಗ ಮಂತ್ರಾಲಯ ಗ್ರಾಮದ ನಾಗರಿಕರಿಗೆ ಸಂತ್ರಸ್ತರಿಗೆ ಸುಮಾರು 170 ಮನೆಗಳನ್ನು ಕಟ್ಟಿಸಿಕೊಟ್ಟ ಕೀರ್ತಿ ರಾಜೀವ್ ಚಂದ್ರಶೇಖರ್ ಅವರಿಗೆ ಸಲ್ಲತ್ತೆ. ಇದಷ್ಟೇ ಅಲ್ಲದೆ ಇವತ್ತು ಅವರು ದೀಕ್ಷಿತ್ ಅವರು ಇನ್ನೊಂದು ವಿಶೇಷವಾದ ಒಂದು ಅನುದಾನವನ್ನು ಪ್ರಕಟಿಸಿದ್ದಾರೆ. ಮಂತ್ರಾಲಯದ ಗುರುಸಾರ್ವಸಂಗ ವಿದ್ಯಾಪೀಠಕ್ಕೆ ಏನು ಒಂದು ವೇದ ಪಾಠ ಶಾಲೆ ಇದೆ, ಪ್ರಾಚೀನ ಗುರು ಪರಂಪರೆಯ ಗುರುಕುಲ ಇದೆ. ಆ ಗುರುಕುಲಕ್ಕೆ ಸುಮಾರು 5 ಕೋಟಿ ರೂ ವೆಚ್ಚದಲ್ಲಿ ವಿಶ್ವವಿದ್ಯಾಲಯ ಮಟ್ಟದ ಬೃಹತ್ ಕಟ್ಟಡವನ್ನು ರಾಜೀವ್ ಚಂದ್ರಶೇಖರ್ ಅವರು ನಿರ್ಮಾಣ ಮಾಡ್ತೀವಿ ಅಂತೇಳಿ ನಮಗೆ ಇವತ್ತು ಮಠದ ಮೂಲಕ ರಾಯರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ರಾಜೀವ್ ಚಂದ್ರಶೇಖರ್ ಅವರ ಕಳಕಳಿ ಬಗ್ಗೆ ರಾಯರ ಭಕ್ತ ಸಮೂಹ ಖುಷಿಯಾಗೈತಿ. ಒಟ್ನಾಗ ಶ್ರೀ ರಾಘವೇಂದ್ರ ಸ್ವಾಮೀಜಿ 417ನೇ ವರ್ಧಂತಿ ಮತ್ತ 391ನೇ ಪಟ್ಟಾಭಿಷೇಕ ಮಹೋತ್ಸವ 7 ದಿನ ಅದ್ಧೂರಿಲಿಂದ ನಡೀತು ನೋಡ್ರಿ. ಗುರುರಾಜ್ ಹೂಗಾರ್, ಸುವರ್ಣ ಸುದ್ದಿವಾಹಿನಿ, ರಾಯಚೂರು.